ಹಿಂದೆಲ್ಲ ನಾವು ಮೀಡಿಯಾದವರು ಅಂತ ಕೇಳಿಕೊಂಡು ಸಾಮಾನ್ಯ ಜನರನ್ನ ಯಾಮಾರಿಸಿದವರಿದ್ರು. ಇವನು ಪೊಲೀಸರನ್ನೇ ಯಾಮಾರಿಸೋದಕ್ಕೆ ಹೋಗಿದ್ದ ಕಿಲಾಡಿ. ಮೊನ್ನೆ ನಮ್ಮ ಕ್ಯಾಮ್ರಾಮನ್ ಅತಿಕ್ ಸ್ಟಿಂಗ್ ಮಾಡ್ತಾ ಇದ್ದಾಗಲೇ ಶಿವಮೊಗ್ಗ ರಿಪೋರ್ಟರ್ ನನಗೆ ಗೊತ್ತಿರೋನೆ ಅಂತ ಹೇಳೋಷ್ಟು ಧೈರ್ಯ ಈ ವಂಚಕನದ್ದು. ಸರ್, ನಮಗೆ ಬಂದಿರೋ ಮಾಹಿತಿ ನಮ್ಮ ಆಫೀಸ್ನವ್ರು ಅಲ್ಲ ನೀವು. ಆಯ್ತು ಸರ್, ತಗೊಂಬನ್ನಿ, ನಾನು ತೋರಿಸ್ತೀನಲ್ಲ, ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ಬನ್ನಿ ರಾಜೇಶ್ನ ಕರ್ಸಿ. ರಾಜೇಶ್ ಅವರನ್ನ ಕರೆಸಿ ಅಂತ ದೊಡ್ಡದಾಗಿ ಹೇಳ್ಬಿಟ್ಟ. ಕೊನೆಗೆ ನಮ್ಮ ರಿಪೋರ್ಟ್ ರಾಜೇಶ್ ಕಾಮತ್ ಎದುರಿಗೆ ಬಂದಾಗ ಗಡಗಡ, ಇನ್ನು ಕ್ಯಾಮರಾ ಹಿಡಿದ್ಮೇಲಂತೂ ಫುಲ್ ಒದ್ದೆ. ಆದರೂ ಮಾಡಿದ ತಪ್ಪನ್ನ ಅಷ್ಟು ಸುಲಭವಾಗಿ ಈತ ಒಪ್ಕೊಂಡಿಲ್ಲ. ಐಡಿ ಕಾರ್ಡ್ ಹೆಂಗ್ ಬಂತಪ್ಪ ನಿಮಗೆ? ಅದು ಬೇರೆಯಿಂದ ಮಾಡಿಸಿದಷ್ಟು. ಅದ್ ಹೆಂಗ್ ಮಾಡಿಸಿದೆ ನೀನು? ಸರ್, ನಾನು ಇವತ್ತು ನೈಟ್ ಬಂದಿರೋದು, ನಿನ್ನೆ ನೈಟ್ ಮಾಡಿಸಿದೆ ನೀನು. ಅದ್ ಬಿಟ್ಟು ಬೇರೆ ನಾನು ಅದನ್ನ ನನ್ನ ಸ್ವಂತಕ್ಕಾಗ್ಲಿ ನಾನು ಉಪಯೋಗಿಸ್ಕೊಂಡಿಲ್ಲ, ಮಿಸ್ಬಿಹೇವ್ ಮಾಡಿಲ್ಲ. ಮೊದಲನೇದಾಗಿ ಮಿಸ್ಬಿಹೇವ್ ಮಾಡಿಲ್ಲ, ಯಾರಿಗೇ ಹೋದ್ರು ನನ್ನ ಸ್ವಂತಕ್ಕೋಸ್ಕರ ಇದು ಮಾಡಿಕೊಡಿ ಅಂತ ನಾನು ಕೇಳಿಲ್ಲ. ಅದೊಂದು ಮೇಯ್ನ್. ಯಾವ್ದು ಮೇಯ್ನು ಯಾವ್ದು ಸೈಡು ಅನ್ನೋದನ್ನ ಕೊನೆಗೆ ಪೊಲೀಸರು ಪತ್ತೆ ಮಾಡ್ತಾರೆ ಬಿಡಪ್ಪ. ಸದ್ಯಕ್ಕೆ ನೀನು ಯಾರು ಹೇಳು ಅಂತಂದರೆ, ತಾನೊಬ್ಬ ನಟ ಭಯಂಕರ ಅನ್ನೋದನ್ನು ಬಿಚ್ಚಿಟ್ಟ ಆಸಾಮಿ. ನಾನು ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋದು, ಅದರಲ್ಲಿ ಒಬ್ಬ ಆರ್ಟಿಸ್ಟ್ ಆಗಿದ್ದೆ, ನಟನಾ ತರಗತಿಯಲ್ಲಿ ನಟನೆಯನ್ನು ಕೂಡ ಕಲ್ತಿದ್ದೀನಿ. ಅದು ಕಾಣಿಸುತ್ತೆ ಬಿಡಪ್ಪ. ಆದರೂ ತೀರಾ ನಟನೆ ಕಲಿತು ನಕಲಿ ರಿಪೋರ್ಟರ್ ಆಗಬೇಕಾಗಿತ್ತ? ಸುವರ್ಣ ನ್ಯೂಸ್ ಹೆಸರನ್ನು ಹೀಗೆಲ್ಲ ಬಳಸ್ತಿರೋ ತಪ್ಪಲ್ವಾ? ಇಲ್ಲಿ ನಾನು ಬೇರೆ ಎಲ್ಲೂ ಹೋಗಿಲ್ಲ, ಮದುವೆ ಇತ್ತು, ಸುಮ್ಮನೆ ಅಲ್ಲಿ ಹಾಕ್ಕೊಂಡು ಹೋಗಿಟ್ಟು ಬಂದೇ ಬಿಟ್ರೆ ನನಗೋಸ್ಕರ ನಾನು ಇಲ್ಲ ನಾನು ಮದುವೆಗೆ ಒಳಗಡೆ ಎಲ್ಲೂ ಹೋಗಿಲ್ಲ ಸರ್. ನಾವು ಅಲ್ಲಿ ಹೋಗ್ಬಿಟ್ಟು ಸರ್, ಇವತ್ತು ಬೆಳಿಗ್ಗೆ ಮದುವೆಯಿಂದ ಬಂದು ಹೊರಗಡೆ ಹೋಗ್ಬಿಟ್ಟು ಬಂದಿರೋದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಅದರಿಂದ ನಾವು ಓಡಾಡಿಲ್ಲ. ಆಮೇಲೆ ನನ್ನ ಸ್ವಂತಕ್ಕೆ ಇದು ಬೇಕು ಸರ್. ನನ್ನ ಸ್ನೇಹಿತರು ಅವನು ಐ ಡಿ ಮಾಡೋನು, ಚೆಕ್ ಮಾಡಿದ್ರು ಅಷ್ಟೇ. ಬೆಂಗಳೂರಲ್ಲಿ ಒಬ್ರು ಇದ್ದಾರೆ ರಾಜು ಅಂತ, ಅವರು ಸುಮ್ಮನೆ ಮಾಡಿಕೊಟ್ಟಿದ್ದೆ ಹೊರತು ಅದನ್ನು ಇಟ್ಕೊಂಡು ನಾನು ಇವತ್ತು ಇಲ್ಲಿ ಇದ್ದೀನಿ ಅಂತ ಯಾರಿಗೂ ತೋರಿಸೂ ಇಲ್ಲ. ಇವನೇನೋ ತೋರಿಸಿಲ್ಲ ಅಂತಾನೆ, ಆದರೆ ಈತ ಕಳೆದ ತಿಂಗಳ ಹಿಂದೆ ಇಲ್ಲಿಗೆ ಬಂದು ಎಲ್ಲ ಕಡೆ ಚಾನಲ್ ಹೆಸರಲ್ಲಿ ಅಡ್ಡಾಡಿ ಹೋಗಿದ್ದನ್ನು ಈತನಿಗೆ ವೆಹಿಕಲ್ ಕೊಟ್ಟವರೇ ಹೇಳ್ತಾರೆ. ನಾನು ಸುವರ್ಣ ನ್ಯೂಸ್ ಚಾನಲ್ ಮ್ಯಾನೇಜರು ಅಂತೇಳಿ ಮಾಡಿಕೊಟ್ರು, ಇವ್ರು ಹಂಗಂತ ಹೇಳ್ಕೊಟ್ಟಾಗ ಅದೇ ಥರ ನಾನು ಗಾಡಿ ಕೊಟ್ಟಿದ್ದೆ. ಹೌದು ಸರ್, ಹೌದು ನಾನೇ ಗಾಡಿ ಕೊಟ್ಟಿದ್ದೆ ಅವರಿಗೆ ಲಾಸ್ಟ್ ಟೈಮು. ಈ ಸರಿ ಆ್ಯಕ್ಚುಲಿ ಅವ್ರ ಪರ್ಸ್ನಲ್ ಯೂಸಿಗೆ ಅಂತ ಬಂದಿದ್ದು. ಅಂದಾಗ ಆ ಲಾಸ್ಟ್ ಟೈಮ್ ಬಂದಾಗ ಕೇಳಿದ್ದೆ, ನಮ್ಮ ಡ್ರೈವರ್ಗಳಿಗೂ ವಿಚಾರಿಸ್ದೆ ಇವರೆಲ್ಲ ಈ ಥರ ಹೋಗ್ತಿರೋದು ಕಾಂಟ್ಯಾಕ್ಟ್ ಮಾಡ್ತಿರೋದು. ನಿಜ ಹ್ಞೂ ಸರ್, ಇವ್ರಿಗೆ ತುಂಬ ರೆಸ್ಪೆಕ್ಟ್ ಇದೆ, ಎಲ್ಲೋದ್ರೂ ತುಂಬ ಬೆಲೆ ಕೊಟ್ಟು ಇವರಿಗೆ ಇನ್ವೈಟ್ ಮಾಡ್ತಾರೆ ಅಂತ ಎಲ್ಲ ಹೇಳಿದರು. ಹಂಗಂತ ನಾನು ಐ ಡಿ ಕಾರ್ಡ್ ಕೇಳಿ. ಹ್ಞೂ ಸರ್, ಅದು ನಾನು ಅದನ್ನು ಹೇಳಿದೆ, ಸುವರ್ಣ ನ್ಯೂಸ್ ಚಾನಲ್ ಲೋಗೋ ಚೇಂಜ್ ಆಗಿದೆಯಲ್ಲ ಸರ್, ಇದು ಹಳೇದಲ್ವ ಅಂದರೆ ಇದೇ ಇರಲಿ, ತೊಂದರೆ ಇಲ್ಲ, ಇದನ್ನೇ ಹಾಕಿ ಅಂತ ಹೇಳಿದೆ. ಅವರೇ ತಂದು ಕೊಟ್ಟಿದ್ದು ಅದನ್ನು. ಒಟ್ಟಿನಲ್ಲಿ ಈತ ಚಾನಲ್ ಹೆಸರಲ್ಲಿ ಭಾರಿ ಆಟನೇ ಆಡಿದ್ದ, ಪೊಲೀಸರನ್ನು ಬಿಟ್ಟಿಲ್ಲ,